ಇನ್ನು ತುಮಕೂರು ಗ್ರಾಮಾಂತರ ಪ್ರದೇಶ ದಿನಕ್ಕೊಂದು ವಿಷಯಗಳನ್ನ ಇಟ್ಕೊಂಡು ಮುನ್ನೆಲೆಗೆ ಬರ್ತಾ ಇದೆ. ಯಾಕೆಂದ ಹೇಳಿದ್ರೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಏನು ಮಾಜಿ ಶಾಸಕರು ಹಾಗೆ ಹಾಲಿ ಶಾಸಕರ ನಡುವೆ ಏನು ಸುಪಾರಿಯ ಹಗರಣ ಕೂಡ, ಸುಪಾರಿಗೆ ಕೊಟ್ಟಂತಹ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು. ಇದೀಗ ಏನು ಹಾಲಿ ಶಾಸಕರ ಬೆಂಬಲಿಗರು ಫಾರೆಸ್ಟ್ ಗಾರ್ಡ್ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತಹದ್ದು. ಏನಿದು ಕತೆ, ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಫಾರೆಸ್ಟ್ ಗಾರ್ಡ್ ಮೇಲೆ ಶಾಸಕ ಗೌರಿಶಂಕರ್ ಸಹಚರರಿಂದ ಹಲ್ಲೆ ಮಾಡಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಇನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದೆ ಗುಂಪು ಎನ್ನುವಂತಹ ಆರೋಪ ಇದೀಗ ಶಾಸಕ ಗೌರಿಶಂಕರ್ ಬೆಂಬಲಿಗರ ಮೇಲೆ ಕೇಳ್ಬರ್ತಾ ಇರುವಂತಹದ್ದು. ತುಮಕೂರು ಗ್ರಾಮಾಂತರದ ಡಿ ಕೊರಟಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಡಿ ಕೊರಟಗೆರೆ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಮಣ್ಣು ಸಾಗಿಸುತ್ತಿದ್ದ ಗೌರಿಶಂಕರ್ ಸಹಚರರು ಇದನ್ನು ತಡೆಯೋದಕ್ಕೆ ಹೋದಂತಹ ಫಾರೆಸ್ಟ್ ಗಾರ್ಡ್ ಮೇಲೆ ಏನು ಆತನ ಬೆಂಬಲಿಗರು ಹಲ್ಲೆಯನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೀಗ ಕೇಳ್ಬರ್ತಾ ಇದೆ. ಅಕ್ರಮ ಮಣ್ಣು ಸಾಗಾಣಿಕೆ ಮಾಡ್ತಿದ್ದನ್ನ ಪ್ರಶ್ನಿಸಿದಂತಹ ಫಾರೆಸ್ಟ್ ಗಾರ್ಡ್ ವರದರಾಜು ಮೇಲೆ ಗೌರಿಶಂಕರ್ ಅವರ ಬೆಂಬಲಿಗರು ಹಲ್ಲೆಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೀಗ ಕೇಳ್ಬರ್ತಾ ಇರುವಂತಹದ್ದು. ವರದರಾಜರನ್ನ ತಳ್ಳಿ ಪುಂಡರು, ನಾವು MLA ಕಡೆಯವ್ರಿ ಅಂತೇಳಿ ಆವಾಜನ್ನು ಹಾಕಿದ್ದಾರೆ. ನಾವು ಶಾಸಕ ಗೌರಿಶಂಕರ್ ಕಡೆಯವರು ಅಂತೇಳಿ ಆವಾಜನ್ನು ಹಾಕಿ ಫಾರೆಸ್ಟ್ ಏನು ಅರಣ್ಯ ಇಲಾಖೆಗೆ ಸಂಬಂಧಪಡುವಂತಹ ಭೂ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣನ್ನ ತೆಗೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಆರೋಪ ಇದೀಗ ಕೇಳ್ಬರ್ತಾ ಇದೆ. ಫಾರೆಸ್ಟ್ ಗಾರ್ಡ್ ಮೇಲೆ ಹಲ್ಲೆ ನಡೆಸಿದಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಘಟನೆ ಸಂಬಂಧ ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹದ್ದು. ಶಫಿಕುಮಾರ್ ಹಾಗೆ KR ಬಸವರಾಜು, ಲಾಯರ್ ಗಂಗರಾಜು, ಸಿರಾಜ್ ಕೆಂಪರಾಜು, ಆಚಾರ್ ಹೊನ್ನಪ್ಪ, ರಮೇಶ್ ಹಾಗೆ ಮಂಜುನಾಥ್ ಇವರನ್ನೆಲ್ಲ ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತುಮಕೂರು ಗ್ರಾಮಾಂತರ ಪ್ರದೇಶ ಯಾವಾಗಲೂ ಕೂಡ ರಾಜಕೀಯವಾಗಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುತ್ತೆ. ಇತ್ತೀಚೆಗಷ್ಟೇ ಏನು ಹಾಲಿ ಶಾಸಕರು ಮಾಜಿ ಶಾಸಕರ ಹತ್ಯೆಗೆ ಸುಪಾರಿಯನ್ನು ನೀಡಿದ್ರು ಎನ್ನುವಂತಹ ಪ್ರಕರಣ ಸಾಕಷ್ಟು ವೈರಲ್ ಆಗಿದ್ದಂತಹದ್ದು, ಸಾಕಷ್ಟು ಕುತೂಹಲಕಾರಿಯ ಮತ್ತು ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿದಂತಹ ವಿಚಾರ. ಅದನ್ನು ಹೊರತುಪಡಿಸಿ ಇದೀಗ ಏನು ಶಾಸಕರ ಬೆಂಬಲಿಗರು ಅರಣ್ಯ ಪ್ರದೇಶದಲ್ಲಿ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಇದೀ ವೇಳೆಯಲ್ಲಿ ಅದನ್ನು ತಡೆಯೋದಕ್ಕೆ ಬಂದಂತಹ ಫಾರೆಸ್ಟ್ ಗಾರ್ಡ್ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೀಗ ಕೇಳ್ಬರ್ತಾ ಇದೆ. ತುಮಕೂರು ಗ್ರಾಮಾಂತರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಫಾರೆಸ್ಟ್ ಗಾರ್ಡು ಗಂಗರಾಜು, ವರದರಾಜು ಅವ್ರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಅವರನ್ನ ನೂಕಿದ್ದಾರೆ ಎನ್ನುವಂತಹ ಆರೋಪ ಕೇಳ್ಬರ್ತಾ ಇದೆ. ಇದೀಗ ಆ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ತುಮಕೂರು ಗ್ರಾಮಾಂತರದ ಶಾಸಕ ಗೌರಿಶಂಕರ್ ಸಹಚರರು, ಅವರ ಹಿಂಬಾಲಕರು ಇಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಎಂದು ಇದೀಗ ಫಾರೆಸ್ಟ್ ಗಾರ್ಡ್ ಕೂಡ ಆರೋಪವನ್ನ ಮಾಡಿರುವಂತಹದ್ದು. ಇದು ಸರಿನಾ ತಪ್ಪ? ಒಬ್ಬ ಸರ್ಕಾರಿ ನೌಕರನ ಮೇಲೆ ಶಾಸಕರ ಬೆಂಬಲಿಗೂ ನಡೆದುಕೊಳ್ಳುವಂತಹ ರೀತಿ ಇದೇನಾ ಎನ್ನುವಂತಹ ಪ್ರಶ್ನೆ ಇದೀಗ ಉಟ್ಕೊಳ್ತಾ ಇದೆ. ಈಗ ಇದೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿರುವಂತಹ ವಿಡಿಯೋ ಇದು.
ಎಸ್, ಇನ್ನು ಜೆಡಿಎಸ್ ಮುಖಂಡರಾದಂತಹ ಎಲ್ ಗಂಗರಾಜು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಗಂಗರಾಜು, ಏನು ಘಟನೆ, ಏನು ಹೇಗೆ ನಡೀತು, ಏನು ನಡೀತು? ಸಾಕಷ್ಟು ಏನು ಕುಮಕೂರು ಗ್ರಾಮಾಂತರದಲ್ಲಿ ರಾಜಕೀಯ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುತ್ತೆ. ಇತ್ತೀಚೆಗಷ್ಟೇ ಒಂದು ಪ್ರಕರಣ ಆಯಿತು, ಅದೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದೆಲ್ಲ ಏನು ಮರೆಮಾಚು, ಏನು ಅದೆಲ್ಲ ಕಳೆದೋಯ್ತು ಅನ್ನೋ ಸಂದರ್ಭದಲ್ಲಿ ಇದೀಗ ಜೆಡಿಎಸ್ ಕಾರ್ಯಕರ್ತರ ಮೇಲೆ, ಜೆಡಿಎಸ್ ಏನು ಶಾಸಕರ ಬೆಂಬಲಿಗರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಏನ್ ನಡೀತು ಅಲ್ಲಿ ಅಂತಾನ? ಏನು ಶಿವಕ್ ಸರ್, ತುಮಕೂರು ಏನು ಗ್ರಾಮಾಂತರ ಪ್ರದೇಶದಲ್ಲಿ ಏನು ಅಪ್ಪ ವರದರಾಜ ಏನು ಫಾರೆಸ್ಟ್ ಗಾರ್ಡ್ ಇದಾರೆ, ವರದರಾಜ್ ಅವರು ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಏನು ಫಾರೆಸ್ಟ್ ನಲ್ಲಿ ಮಣ್ಣು ತೆಗೆದುಕೊಳ್ಳಬೇಕಾದ್ರೆ ಶಾಸಕರ ಬೆಂಬಲಿಗರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಘಟನೆ ಏನಿದು, ಏನ್ ನಡೀತು ಅಂತ ಸರ್? ಒಂದು 15 ಡೇಸ್ ಬ್ಯಾಕ್ ಶಾಸಕರು ಬಂದಿದ್ರು. ಓಕೆ, ಅದೊಂದು ಬಸವಣ್ಣನ ದೇವಸ್ಥಾನ ಡಿ ಕೊರಟಕೆರೆ ಅನ್ನೋ ವಿಷಯವಾಗಿ ಒಂದು ಶಿಥಿಲಗೊಂಡಿರೋ ದೇವಸ್ಥಾನ ಸರಿಪಡಿಸಬೇಕು ಅಂತ ಬಂದಿದ್ರು. ಆ ಸಂದರ್ಭದಲ್ಲಿ ಎಲ್ಲಾ ಗ್ರಾಮಸ್ಥರು ಒಂದು ವಿಷಯ ಮುಟ್ಟಿಸ್ತಾರೆ. ದೇವರಮ್ಮನ ಕೆರೆ ಅಂತ ಒಂದು ಫೇಮಸ್ ಕೆರೆ, ಅದು ಕೆರೆ ಮಧ್ಯದಲ್ಲಿ ಮಳೆ ಬಿದ್ದೈತೆ ಅಂತ, ಓಲ್ ಆಗೈತೆ, ಒಂದು ಒಂದು 10 ಮೋಟರ್ಷ್ಟು ನೀರು ಆಚೆ ಹೋಗ್ತದೆ ಅನ್ನೋ ಮಾಹಿತಿ. ಓಕೆ, ಶಾಸಕರ ಈ ವಿಷಯವಾಗಿ ಏನಂತಾರೆ, ಅರ್ಜೆಂಟ್ ಏನಾನ ಮಾಡಿ ಒಂದು 10 ಸಾವಿರ ಮಣ್ಣು ಬಿಟ್ಟು ಅದನ್ನ ಮುಚ್ಚಪ್ಪ, ಇಲ್ಲಾದ್ರೆ ಬರೀ ತೊಂದರೆ ಆಗ್ತದೆ, 16 ಗ್ರಾಮಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಅಷ್ಟೇ, ಅದಾದ್ಮೇಲೆ ಅದ್ರ 2 ಡೇಸ್ 3 ಡೇಸ್ ಆದ್ಮೇಲೆ ಶ್ರೀನಿವಾಸ್ ಅಂತ ಒಬ್ಬ ಜಬ್ಬೂರಿಂದ ಕಾಂಟ್ರಾಕ್ಟರ್ ಬರ್ತಾರಂತೆ. ಓಕೆ, ಬಂದು ಎಲ್ಲೋ ಮಣ್ಣು ತೆಗಿತಾರೆ, ಒಂದು 5-6 ಲೋಡ್ ಮಣ್ಣು ಬಿಡ್ತಾರೆ ಅನ್ನೋ ಮಾಹಿತಿ. ವರದರಾಜ್ ಅನ್ನೋರು ಮತ್ತೆ ಸಂಬಂಧಪಟ್ಟಂಗೆ ಯಾರೋ 4 ಜನ ಸೇರ್ಕೊಂಡು ಅಡ್ಡ ಹಾಕಿ ವೆಹಿಕಲ್ ಸೀಸ್ ಮಾಡ್ತೀವಿ ಅಂತ ಕಿರಿಕಿರಿ ಮಾಡ್ತಾರೆ. ಆ ಸಂಬಂಧಪಟ್ಟಂಗೆ ಬಿಜೆಪಿ ಮುಖಂಡರು ಹೊರಟಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರು, ಒಂದು ತಿಂಗಳಿಂದ ರಾಜೀನಾಮೆ ಕೊಟ್ಟರು ವೈಯಕ್ತಿಕ ಕಾರಣದಿಂದ, ಮತ್ತೊಬ್ಬನ್ನು ಅಧ್ಯಕ್ಷ ಮಾಡಬೇಕು ಅಂತ, ಅಟ್ಟದೇ ಡಾಲಿ ಮೆಂಬರ್ ಮಾಜಿ ಅಧ್ಯಕ್ಷ ಅವ್ರಿಗ, ಅವರು ಅಲ್ಲಿ ಹೋಗ್ಬಿಟ್ಟು ವಿಷಯ ಮುಟ್ಟಿಸ್ತಾರೆ ಬಿಜೆಪಿ ಮುಖಂಡರು. ಓಕೆ, ನಾವಿಲ್ಲಿ ಬಿಜೆಪಿರ್ನ ಜೆಡಿಎಸ್ ಅವ್ರನ್ನ ಹೇಳ್ತಾರ ಅವಶ್ಯಕತೆ ಇಲ್ಲ, ಅವ್ರು ಹೋಗಿ ನಾನು ಮಾಜಿ ಅಧ್ಯಕ್ಷ ಇದೀನಿ, ಅದು ಕೆರೆ ಮಾಳೆ ಮುಚ್ಚೋದಿಕ್ಕಪ್ಪ, ಇಲ್ಲಿ 100,000,000 ಲೋಡ್ ಮಣ್ಣು ಕಳವಾಗೈತೆ, ಅದನ್ನ ಕೇಳಲ್ಲ, ಡೀಲಿಗೆ ಬರ್ತೀರಾ ನೀವು ಅಂತ ಚರ್ಚೆ ನಡೀತದೆ. ಆಗ ಅಧ್ಯಕ್ಷನ ಏಕವಚನದಲ್ಲಿ ಕೇಳುವಾಗ ಯಾರಲ್ಲೇ ನೀನು ಹೋಗಲ್ಲ ಚಿಕ್ಕ ಮುಚ್ಕೊಂಡು ಅಂತ ಸ್ವಲ್ಪ ರಫ್ ಆಗಿ ಕೆಟ್ಟದಾಗಿ ಮಾತಾಡ್ತಾನೆ ವರದರಾಜು ಅನ್ನೋರು. ಆ ಸಂದರ್ಭದಲ್ಲಿ ನನಗೆ ಮಾಹಿತಿ ಬರ್ತೈತೆ, ನಾವು ಒಂದು 3:30-4 ಗಂಟೆ ಸುಮಾರಿಗೆ ಅಲ್ಲಿ ಹೋಗ್ತೀವಿ, ಅಷ್ಟೊತ್ತಿಗೆ ಒಂದು ಇಟಾಚಿ ಒಂದು 2 ಡ್ರೈವರ್ ಹಿಡ್ಕೊಂಡು ಕಿಕ್ಕಿತ್ಕೊಂಡು ವರದರಾಜು 20,000 ರೂಪಾಯಿಗೆ 20,000 ರೂಪಾಯಿಗೆ ಬೇಡಿಕೆ ಇಕ್ಕಿದ್ದಾರೆ. ಅಲ್ಲ ಸರ್, ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಏನು ಪಾತ್ರ ಇಲ್ವಾ, ಜೆಡಿಎಸ್ ಕಾರ್ಯಕರ್ತರ ಪಾತ್ರ ಇಲ್ವಾ, ಅವ್ರೇನು ಈಗ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಬರ್ತಾ ಇದೆ, ಅದು ನಿಜನಾ ಸುಳ್ಳ ಹೇಗೆ ಅಂತ? ಯಾರ್ ಜೆಡಿಎಸ್ ಬಿಜೆಪಿ ಅಂತ ಯಾರಾದ್ರೂ ಮಾತನಾಡದೆ ಅವನು ಅವಿವೇಕಿ. ದೇವರಮ್ಮನಕೆರೆ ಸಮಯ ಕೋಡಿ ಬಿದ್ದು ಸತತವಾಗಿ ಪ್ರಶ್ನೆ ಅದ್ ಬರ್ತಾ ಇಲ್ಲ. ಏನ್ ಫಾರೆಸ್ಟ್ ನಲ್ಲಿ ಮಣ್ಣು ತಗೊಂಡು ಹೋಗ್ಬೇಕಾದ್ರೆ ಫಾರೆಸ್ಟ್ ಗಾರ್ಡ್ ಮೇಲೆ ಶಾಸಕರ ಬೆಂಬಲಿಗರು ಹಲ್ಲೆ ಮಾಡಿದ್ರು ಅನ್ನೋ ಆರೋಪ ಬರ್ತಾ ಇದೆ. ಸಾಧ್ಯನೇ ಇಲ್ಲ, ಶಾಸಕರಿಗೆ ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ ವಿಷಯ ಗೊತ್ತಿಲ್ಲ. ಏನು ಗೌರಿಶಂಕರ್ ಅವರೇ, ನಮ್ಮ ಗೌರಿಶಂಕರ್ ಶಾಸಕರವರೇ, ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ ಅವ್ರ ಗಮನಕ್ಕೆ ವಿಷಯ ಹೋಗೇ ಇಲ್ಲ ಸರ್. ಧನ್ಯವಾದಗಳು. ಎಸ್, ಇನ್ನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಗಂಗರಾಜ್ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಗಂಗರಾಜ್ ಅವರೇ, ಏನು ಡಿ ಕೊರಟಗೆರೆಯಲ್ಲಿ ಆದಂತಹ ಒಂದು ಘಟನೆ ನಿಮಗೂ ಕೂಡ ಗೊತ್ತಿದೆ, ಈ ಒಂದು ಘಟನೆ ಇದು ನಿಜಾನಾ, ಶಾಸಕರು ಬೆಂಬಲಿಗರು ಏನು ಫಾರೆಸ್ಟ್ ಗಾರ್ಡ್ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿದ್ರು, ಏನ್ ನಡೀತು, ಅಷ್ಟಕ್ಕೂ ಏನಾಯ್ತು ಅಂತ ಅಲ್ಲಿ? ಹಲೋ ಗಂಗರಾಜ್ ಅವ್ರು, ಕೇಳಿಸ್ತಾ ಇದೆ ನಾನು ಮಾತಾಡೋದು? ಎಸ್, ಇದು ತುಮಕೂರು ಗ್ರಾಮಾಂತರ ಪ್ರದೇಶದಲ್ಲಿ ಬರುವಂತಹ ಏನು ಹಾಲಿ ಶಾಸಕರ ಮೇಲೆ ಕೇಳಿ ಬಂದಿರುವಂತಹ ಆರೋಪ, ಹಾಲಿ ಶಾಸಕರ ಬೆಂಬಲಿಗರ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಇದು. ಏನು ಫಾರೆಸ್ಟ್ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಜಾಗದಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟನೆ ಮಾಡ್ತಾವ್ರೆ ಎನ್ನುವಂತಹ ಸಂದರ್ಭದಲ್ಲಿ ಅದನ್ನು ತಡೆದಕ್ಕೆ ಹೋದಂತಹ ಫಾರೆಸ್ಟ್ ಗಾರ್ಡ್ ಮೇಲೆ ಶಾಸಕರ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೀಗ ಕೇಳ್ಬರ್ತಾ ಇದೆ. ಎಸ್, ಗಂಗರಾಜ್ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಂಪರ್ಕದಲ್ಲಿದ್ದಾರೆ. ಗಂಗರಾಜ್ ಅವರೇ, ಅಲ್ಲೂ ಕೂಡ ಏನು ಮಣ್ಣನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಶಾಸಕರ ಬೆಂಬಲಿಗರು ಫಾರೆಸ್ಟ್ ಗಾರ್ಡ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ, ಅಷ್ಟಕ್ಕೂ ಏನ್ ನಡೀತಾ ಇಲ್ಲ ಅಂತ? ಅದು ಸುಳ್ಳು, ಅದೆಲ್ಲ ಇಲ್ಲೂ ಹೇಳ್ಬಾರ್ದು. ನಾನೇ ಮೊದಲು ಖುದ್ದಾಗಿ ನನಗೆ ಫೋನ್ ಬಂತು, ಮಣ್ಣು ಮಳೆ ಬಿದ್ದು ಮುಚ್ಚ ಕೆರೆ ಮಳೆ ಬಿದ್ದಿತ್ತು, ಮಳೆ ಬಿದ್ದಕೊಂಡು ಮಣ್ಣು ಮುಚ್ಚಕೊಂಡು ತೋಟ ಮಣ್ಣು ತಗೊಂಡು ಹೋಗಿ ಹೋಯ್ದ್ರು. ನಾನು ಹೋಗಿ ಕೇಳಿದೆ, ಆ ಯಪ್ಪ ಗಾಡಿದಾರವಾ
ಅವ್ರಂಗ್ ಬೆಲೆ ಕೊಡ್ಲಿಲ್ಲ ನಮ್ಗೆ. ವರದರಾಜ್ ಇದನು. ಅದು ನಾನು ಹೇಳಿದೆ ಸ್ವಾಮಿ, ನಾನು ಪಂಚಾಯತ್ ಅಧ್ಯಕ್ಷ ಕಂಡ್ರೆ ಅಂತ ಹಿಂಗ್ ಹೇಳಿದೆ, ಮಾಜಿ ಅಂತ ಹೇಳಿದೆ. ಹೇಳಿದ್ರು ಸಹ ಅವರು ಹೋಗ ಯಾರು ಏನಾದ್ರೆ ಗೊತ್ತಿಲ್ಲ ಅಂತ. ನನ್ನ ಆಯ್ತು ನನ್ ಮಗ ನಮ್ಮ ಹುಡುಗ ಬಂದ್ರೆ ಅಂದ್ರು, ಏಯ್ ನಮ್ಮ ಅಧ್ಯಕ್ಷನ ಈ ತರ ಮಾಹಿತಿ ಮಾತಾಡ್ತೇವೆ, ಹಿಂಗೆ ಹಿಂಗೆ ಹೆಂಗ್ ಮಾತಾಡೋ ಹೆಂಗ್ ಮಾತಾಡು, ಈ ಮಣ್ಣೆಲ್ಲ ಅಷ್ಟು ಮಣ್ಣು ಮಾರ್ಕೊಂಡಿದ್ದಲ್ಲ, ಮಣ್ಣೆ ಮಾರ್ಕೊಂಡೆ ಮಣ್ಣ ಮರನು ಮಾರ್ಕೊಂಡೆ ಅಂತ ಹೇಳಿದ್ರು. ಸ್ವಾಮಿ ಇದು ಯಾರ ಮೇಲೆ ಅಗಿಯೋ ಕೇಳ್ಬಾರ್ದು, ಇರೋದ್ ಕುಗೋಂಗ್ ಸೇರ್ಬೇಕಷ್ಟೇ. ಸ್ವಾಮಿ ಹಲೋ, ಅಲ್ಲ ಇದೆ ಇದೆಲ್ಲ ಏನ್ ನಡೆದಿಲ್ಲ, ಅವ್ರ ಮೇಲೆ ಹಲ್ಲೆ ಮಾಡಿಲ್ಲ ಅಂತ ಹೇಳ್ತೀರಾ? ಹಾಗಾದ್ರೆ ಅಲ್ಲೇನ್ ಯಾರು ಹೊಡೆದಿಲ್ಲ ಬಡ್ದಿಲ್ಲ, ಇದನ್ನ ನೀವು ಕೂಲಂಕುಷವಾಗಿ ಇದ್ ಮಾಡಿ ಮಣ್ಣು ನೀವು ಮಣ್ಣು ಮಾರ್ಸ್ಕೊಂತೀರಾ, ಇಂಡಸ್ಟ್ರಿ ಮಣ್ಣು ಮಾಡ್ತೀರಾ? ನಮ್ಗೆ ಕೆರೆ ಮಳೆ ಬಿದ್ದದೆ ಹೋದ್ರೆ 16 ಹೋಗ್ತಾವಲ್ಲ ಕೆರೆ ಕೂಡ ಹೊಡ್ಕೊಂಡು ಕೆರೆ ಹೊಡ್ಕೊಂಡ್ರೆ ಕೆರೆ ಮಳೆ ಬಿದ್ದದೆ ಮಳೆ ಕೂಡ ಹೋಗ್ತಾವ ಮಣ್ಣು ಹೊಡ್ಕೊಂಡು ಹೋಗಿದ್ರು ಅಷ್ಟೇ. ಓಕೆ ಓಕೆ ಸರ್, ಥ್ಯಾಂಕ್ ಯು ಪ್ರಯತ್ನಕ್ಕೆ ಮಾತನಾಡೋದಕ್ಕೆ. ಎಸ್ ಇವ್ರು ಹೇಳಿದ್ರು ಅಂತ ಅಷ್ಟೇ, ಈ ಯಾವುದೇ ರೀತಿಯಾದಂತಹ ಹಲ್ಲೆ ಇಲ್ಲ, ಯಾವುದೇ ರೀತಿಯ ಆರೋಪ ಇಲ್ಲ, ಹೀಗಾಗಿ ಏನು ಸಮಸ್ಯೆಗಳಿಲ್ಲ ಅಂತೇಳಿ ಇವ್ರು ಹೇಳ್ತಿದ್ದಾರೆ. ಇನ್ನು ಆರ್ ಎಫ್ ಒ ಶಿವಕುಮಾರ್ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಪ್ರಗತಿ ಟಿವಿ. ಎಸ್, ಏನು ಕೆರೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಇವನೇನು ಒಂದು 10 ಟ್ರ್ಯಾಕ್ಟರ್ ಅದನ್ನ ಮಣ್ಣನ್ನ ಹಾಕಿ ಅದನ್ನ ಸರಿಪಡಿಸಿ ಅಂತೇಳಿ ಶಾಸಕರು ಕೂಡ ಹೇಳಿರ್ತಾರೆ. ಅದರಂತೆ ಕೂಡ ಗ್ರಾಮಸ್ಥರು ಅದು ಏನು ಫಾರೆಸ್ಟ್ ನಲ್ಲಿರುವಂತಹ ಮಣ್ಣನ್ನ ತೆಗೆದುಕೊಂಡೋಗಿ ಕೆರೆಗೆ ಮಳೆ ಬಿದ್ದಂತಹ ಪ್ರದೇಶದಲ್ಲಿ ಹಾಕಬೇಕು ಅಂತೇಳಿ ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾರೆ. ಇದರಿಂದ ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ, ಇದನ್ನು ಸರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಘಟನೆಯಲ್ಲಿ ಆಗಿರುವಂತಹದ್ದು ಏನು ಫಾರೆಸ್ಟ್ ಗಾರ್ಡ್ ಬಂದಂತಹ ವರದರಾಜ್ ಅವರು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸ್ಥಳೀಯ ಜನರಿಗೆ ಕೂಡ ಉತ್ತಮವಾಗಿ ಸ್ಪಂದಿಸಲಿಲ್ಲ, ಬಾಯಿ ಬಂದಂತೆ ಮಾತನಾಡಿದ್ರು ಎನ್ನುವಂತಹ ಆರೋಪ ಮಾಡಿದ್ದಾರೆ. ಇದರಿಂದಾಗಿ ಯಾರು ಕೂಡ ಹಲ್ಲೆ ಮಾಡಿಲ್ಲ, ಹೊಡೆದಿಲ್ಲ, ಇದೆಲ್ಲವೂ ಕೂಡ ಶುದ್ಧ ಸುಳ್ಳು, ರಾಜಕೀಯಕ್ಕೆ ತಿರುಗಿಸುವಂತ ಕೆಲಸ ಆಗಬಾರ್ದು. ಇದು ಊರಿನ ಒಂದು ಅಭಿವೃದ್ಧಿಗೋಸ್ಕರ ಮಣ್ಣು ತೆಗೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆದಂತಹ ಘಟನೆ ಇದೆ ಅಷ್ಟೇನೆ. ಇದಕ್ಕೆ ರಾಜಕೀಯಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲಿನ ಮುಖಂಡರು ಹೇಳುವಂತಹದ್ದು. ಹಾ